ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 180. ತಾವು ಯಾರು? ಮಹಾಯಾಜಕರು ಸರ್ವ ಶ್ರೇಷ್ಠ ಬಿಷೋಪರು. ನೀವು ಬಿಷೋಪರುಗಳ ಅರಸರು. ನೀವು ಅಪೋಸ್ತಲರುಗಳ ವಾರಸುದಾರರು. ತಾವಾದರೂ ಸರ್ವೋತ್ಕೃಷ್ಟ ಹೇಬೆಲ್ ಆಗಿದ್ದೀರಿ. ರಾಜ್ಯಾಡಳಿತದಲ್ಲಿ ನೋಹ ಆಗಿದ್ದೀರಿ. ಪಿತೃಪ್ರಧಾನದಲ್ಲಿ ಅಬ್ರಹಮ ಮೆಲ್ಕಿಜೆದಕನ ಶ್ರೇಣಿಯವರಾಗಿದ್ದೀರಿ. ಘನತೆಯಲ್ಲಿ ಆರೋನ. ಅಧಿಕಾರದಲ್ಲಿ ಮೋಶೆ. ನ್ಯಾಯಾಧೀಶನ ಹುದ್ದೆಯಲ್ಲಿ ಸಾಮುವೇಲ. ಇವರುಗಳಿಗೆ ಸಮಾನರಾಗಿದ್ದೀರಿ. ಪೇತ್ರನ ಅಧಿಕಾರವನ್ನು ಹೊಂದಿದ್ದೀರಿ. ಕ್ರಿಸ್ತನಲ್ಲಿ ಲೇಪಿತರಾಗಿದ್ದೀರಿ. ನಿಮಗೆ ಪರಲೋಕದ ಬಿಗದ ಕೈಗಳು ನೀಡಲ್ಪಟ್ಟಿವೆ. ಕುರಿಗಳು ನಿಮ್ಮ ವಶಕ್ಕೆ ಕೊಡಲ್ಪಟ್ಟಿವೆ. ನಿಜವಾಗಿಯೂ ಪರಲೋಕದ ಬಾಗಿಲು ಕಾಯುವ ಇತರರು ಕುರಿಮುಂದೆಗಳನ್ನು ಕಾಯುವ ಕುರುಬರು ಆಗಿದ್ದಾರೆ. ಆದರೆ ನೀವು ಅನುಪಾತದಲ್ಲಿ ವೈಭವಯುತರು. ಯಾಕೆಂದರೆ ಬೇರೊಂದು ವಿನ್ಯಾಸದಲ್ಲಿ ಈ ಎರಡು ಹೆಸರುಗಳನ್ನು ಪೂರ್ವಜನರಿಂದ ಪಡೆದುಕೊಂಡಿದ್ದೀರಿ. ಇತರರ ಅಧಿಕಾರವು ಸೀಮಿತವಾಗಿದ್ದು ನಿರ್ದಿಷ್ಟ ಪರಿಮಿತಿಯನ್ನು ಹೊಂದಿದೆ. ಆದರೆ ನಿಮ್ಮದಾದರೂ ಇತರರ ಮೇಲೆ ಅಧಿಕಾರ ಹೊಂದಿದವರನ್ನು ಮೀರಿಸಿದೆ. ನ್ಯಾಯ ತೀರ್ಮಾನವು ಕಂಡುಬಂದ ಕೂಡಲೇ ನೀವು ಒಬ್ಬ ಬಿಷೋಪರಿಗೆ ಪರಲೋಕವನ್ನು ಮುಚ್ಚಿಬಿಟ್ಟು ಅವರನ್ನು ಆ ಬಿಷಪ್ ಹುದ್ದೆಯಿಂದ ತೆಗೆದು ಸೈತಾನನಿಗೆ ಒಪ್ಪಿಸಿ ಕೊಡುವುದಿಲ್ಲವಲ್ಲವೋ? ಹೀಗಾಗಿ ನಿಮ್ಮ ಹಕ್ಕು ನಿರ್ವಿಕಾರ ಉಳ್ಳದ್ದಾಗಿದೆ. ಅದರಂತೆ ನಿಮ್ಮ ವಶಕ್ಕೆ ಒಪ್ಪಿಸಿದ ಬೀಗದ ಕೈಗಳು ಮತ್ತು ನಿಮ್ಮ ಪಾಲಿಗೆ ಒಪ್ಪಿಸಿಕೊಟ್ಟ ಕುರಿಗಳು ಅವೆ. ಈ ಎಲ್ಲ ದೇವದೂಷಣೆಯಿಂದ ಕೂಡಿದ ಮುಖಸ್ತುತಿಯ ಮಾತುಗಳನ್ನು ರೋಮಿನ ಪಾದ್ರಿಗೆ ಅನ್ವಯಿಸುವುಗಳಾಗಿದ್ದು ಆತನವುಗಳನ್ನು ತೃಪ್ತಿಪೂರ್ವಕವಾಗಿ ಸಂತೋಷದಿಂದ ಸ್ವೀಕರಿಸುತ್ತಾನೆ. ಅವುಗಳು ತನಗೆ ಸಲ್ಲಬೇಕಾದವುಗಳು ಎಂದು ಭಾವಿಸಿಕೊಳ್ಳುತ್ತಾನೆ. ಪೋಪ್ ಬೋನಿಫೇಸ್, ಇವರಿಂದ ನಮಗೆ ಕೆಳಗಣ ಕಟ್ಟಳೆಗಳಿವೆ ಮತ್ತು ಇವುಗಳು ಸಾಮಾನ್ಯ ಕಾನೂನಿನಲ್ಲಿ ಈ ತನಕವೂ ಚಾಲ್ತಿಯಲ್ಲಿವೆ. ನಾವು ಘೋಷಿಸುತ್ತೇವೆ, ಹೇಳುತ್ತೇವೆ, ಸ್ಪಷ್ಟಪಡಿಸುತ್ತೇವೆ. ರೋಮನ್ ಪಾದ್ರಿಗೆ ಅಧೀನವಾಗಿರುವುದು ಎಲ್ಲ ಮಾನವ ಜೀವಿಗಳ ರಕ್ಷಣೆಗೆ ಅವಶ್ಯವಾದಂತೆ ಉಚ್ಚರಿಸುತ್ತೇವೆ. ಪೋಪ್ ಗ್ರೆಗೋರಿ ಎಂಬ ಆತನು ಕ್ರಿಸ್ತಶಕ 1063 ಅಪೋಸ್ತಲರನ್ನು ತಂದೆಗಳ ತಂದೆ ಎಂಬ ಕಟಾಜ್ಞೆ ಹೊರಡಿಸಿದನು. ಇದನ್ನು ಆತನು ಆದಿಕಾಂಡ 1:16 ವಚನದಲ್ಲಿ ಹೇಳಿರುವ ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಸಣ್ಣ ಬೆಳಕನ್ನು ಉಂಟು ಮಾಡಿದನು ಎಂಬ ಮಾತುಗಳನ್ನು ತೆಗೆದುಕೊಂಡು ತನ್ನ ಹಕ್ಕು ಓಡುವಿಕೆಯನ್ನು ಸಮರ್ಥಿಸಿಕೊಂಡನು. ಎರಡು ಮಹತ್ವ ಉಳ್ಳವುಗಳೇ, ಆದರೆ ದೊಡ್ಡದ್ದು ಹೆಚ್ಚು ಮಹತ್ವ ಉಳ್ಳದ್ದು. ಆಕಾಶದ ಅಂತರಿಕ್ಷದಲ್ಲಿ, ಅಂದರೆ ವಿಶ್ವ ಕ್ರೈಸ್ತ ಸಭೆಯಲ್ಲಿ ದೇವರು ಎರಡು ಬೆಳಕುಗಳನ್ನು ಇಟ್ಟಿದ್ದಾನೆ. ಆತನು ಎರಡು ಘನತೆಗಳುಳ್ಳವುಗಳನ್ನು ನೇಮಿಸಿದ್ದಾನೆ. ಅವುಗಳು ಪಾದ್ರಿ ಅಧಿಕಾರ ಮತ್ತು ರಾಜ್ಯಯೋಗಾಧಿಕಾರಗಳಾಗಿವೆ. ಆದರೆ ಹಗಲಿನ ಮೇಲೆ ಅಧ್ಯಕ್ಷತೆ ವಹಿಸುವುದು ಆತ್ಮಿಕವಾದದ್ದು ಮತ್ತು ಅದೇ ಹೆಚ್ಚಿನದು. ಆದರೆ ಲೌಕಿಕ ಸಂಗತಿಗಳ ಮೇಲೆ ಅಧ್ಯಕ್ಷತೆ ವಹಿಸುವುಗಳು ಕೆಳದರ್ಜೆಯಾದವುಗಳು. ಸೂರ್ಯನು ಚಂದ್ರನಿಗಿಂತ ಬೇರೆಯಾಗಿರುವಂತೆ ಪೋಪರುಗಳು ಅರಸರುಗಳಿಗಿಂತ ಬೇರೆಯಾಗಿದ್ದಾರೆ. ಇತರೆ ಪೋಪರುಗಳು ಈ ಅರ್ಥ ವಿವರಣೆಯನ್ನು ಸ್ವೀಕರಿಸಿಕೊಂಡು ಅದರ ಮತ್ತು ಇದು ಪೋಪನ ಅಧಿಕಾರದ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಬಹಳಷ್ಟು ಸಹಾಯಕವಾಗಿದೆ. ಫ್ಲಾರೆನ್ಸಿನ್ ಆರ್ಚ್ ಬಿಷೋಪನಾದ ಸಂತ ಅಂತೋನಿಯಸ್ ಎಂಬಾತನು ಕೀರ್ತನೆ 8:5 ವಚನದಲ್ಲಿರುವ ಅವನನ್ನು ದೇವದೂತರುಗಳಿಂದ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ ಎಂಬಿತ್ಯಾದಿ ಮಾತುಗಳನ್ನು ಉಲ್ಲೇಖಿಸಿ ಅದನ್ನು ಕರ್ತನಿಗೆ ಅನ್ವಯಿಸಿ ನಂತರದಲ್ಲಿ ಆತನು ಪೋಪನಿಗೆ ಈ ಮುಂದಡ ಮಾತುಗಳಲ್ಲಿ ವರ್ಗಾಯಿಸುತ್ತಾನೆ ಮತ್ತು ನಿಮ್ಮನ್ನು ಆತನ ದೇಹದ ಪ್ರಸನ್ನತೆಯಲ್ಲಿ ಬಿಟ್ಟು ಹೋಗಿರುವುದರಿಂದ ಆತನು ನಿನ್ನ ಪ್ರತಿನಿಧಿಯಾದ ಮತಾಬೋಧಕನನ್ನು ಈ ಲೋಕದಲ್ಲಿ ಬಿಟ್ಟು ಹೋಗಿದ್ದಾನೆ. ಅಂದರೆ ಆತನೇ ಪೋಪನು, ಇದರರ್ಥ ತಂದೆಗಳ ತಂದೆ. ಈ ಶಬ್ದವು ಪೋಪನನ್ನು ಕುರಿತಾದ ವ್ಯಾಖ್ಯಾನವಾಗಿದೆ. ಪೋಪನು ಓರ್ವ ಹಾಸ್ಟೆನ್ಸಿಸ್ ಸೈಂತ್ ಆಗಿರುವುದರಿಂದ ಆತನು ಮಾನವರಿಗಿಂತ ಹೆಚ್ಚಿನವನು, ಆದರೆ ದೇವದೂತರುಗಳಿಗಿಂತ ಕಡಿಮೆಯಾದವನು, ಯಾಕೆಂದರೆ ಆತನು ಮಾರ್ತನು. ಆದಾಗ್ಯೂ ಆತನ ಅಧಿಕಾರದಲ್ಲಿಯೂ ಶಕ್ತಿಯಲ್ಲಿಯೂ ಹೆಚ್ಚಿನನಾಗಿದ್ದಾನೆ. ದೇವದೂತನು ಕ್ರಿಸ್ತನ ದೇಹ ಮತ್ತು ರಕ್ತವನ್ನು ಪ್ರತಿಷ್ಠೆಗೊಳಿಸುವುದಕ್ಕಾಗಲಿ, ಅದನ್ನು ಪಾಪ ವಿಮುಕ್ತಿಗೊಳಿಸುವುದಕ್ಕಾಗಲಿ ಅಥವಾ ಬಂಧಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಕಾರಣ ಒಬ್ಬ ದೇವದೂತನಿಗೆ ತೃಪ್ತಿಪಡಿಸುವಿಕೆಯನ್ನು ದಯಪಾಲಿಸುವಾಗಲಿ
ಗೊತ್ತುಪಡಿಸುವುದಾಗಲಿ ಸಾಧ್ಯವಾಗದೇ ಇರುವುದರಿಂದ ಈ ಅತ್ಯುತ್ತಮ ಶ್ರೇಣಿಯ ಅಧಿಕಾರವು ಪೋಪನದಾಗಿದೆ. ಆತನು ಮಹಿಮೆ ಮತ್ತು ಗೌರವಗಳ ಕಿರೀಟ ಮತ್ತು ಹೊಗಳಿಕೊಳ್ಳುವಿಕೆಯ ವೈಭವವನ್ನು ಹೊಂದಿದ್ದಾನೆ. ಯಾಕೆಂದರೆ ಆತನನ್ನು ಧನ್ಯನು ಎಂಬುದಾಗಿ ಮಾತ್ರವಲ್ಲ ಅತ್ಯಂತ ಧನ್ಯನು ಎಂಬುದಾಗಿ ಕರೆಯುತ್ತಾರೆ. ಅಂತಹ ಮೌನತ ಗೌರವ ಸ್ಥಾನದಲ್ಲಿರುವವನನ್ನು ಧನ್ಯನು ಎಂದು ಕರೆಯಲು ಯಾರು ಅನುಮಾನಿಸುತ್ತಾರೆ? ಆತನು ಶ್ರದ್ಧಾ ಗೌರವಗಳ ಕಿರೀಟವನ್ನು ಧರಿಸಿದ್ದಾನೆ. ಹೀಗಾಗಿ ವಿಶ್ವಾಸಿಗಳೆಲ್ಲರೂ ಆತನ ಪಾದವನ್ನು ಮುದ್ದಿಸಬೇಕು. ಅದಕ್ಕಿಂತ ಹೆಚ್ಚಿನ ಶ್ರದ್ಧಾ ಗೌರವಗಳು ಬೇರೆ ಇರಲಿಕ್ಕಿಲ್ಲ. ಆತನ ಪಾದಪೀಠಗಳ ಮುಂದೆ ಅಡ್ಡ ಬೀಳಿರಿ. ಕೀರ್ತನೆ 99:5. ಆತನಿಗೆ ಪ್ರಧಾನ್ಯದ ಅಧಿಕಾರದ ಕಿರೀಟವನ್ನು ತೊಡಿಸಲಾಗಿದೆ. ಯಾಕೆಂದರೆ ಆತನು ಎಲ್ಲ ಜನರ ನ್ಯಾಯ ತೀರಿಸುವವನು. ಆದರೆ ಆತನು ನಂಬಿಕೆ ಮಾರ್ಗವನ್ನು ತಪ್ಪದ ಹೊರತು ಯಾರೊಬ್ಬರ ನ್ಯಾಯ ತೀರ್ವಿಕೆಗೂ ಒಳಪಡಿಸುವುದಿಲ್ಲ. ಹೀಗಾಗಿ ಆತನು ತ್ರಿಗುಣವುಳ್ಳ ಕಿರೀಟದ ಧರಿಸಿಕೊಂಡಿದ್ದಾನೆ. ಅದು ಆತನ ಕೈಯ ಎಲ್ಲ ಕೆಲಸಗಳ ಮೇಲೆ ಆಳುವಂತೆ ಎಲ್ಲ ಕೆಳಗಿನವರನ್ನು ಕ್ರಮದಲ್ಲಿಡುವಂತೆ ಇಡಲ್ಪಟ್ಟಿದೆ. ಆತನು ಪರಲೋಕವನ್ನು ತೆರೆಯುತ್ತಾನೆ, ತಪ್ಪಿಗಸ್ತರನ್ನು ನರಕಕ್ಕೆ ಕಳಿಸುತ್ತಾನೆ, ರಾಜ್ಯಗಳನ್ನು ದೃಢಪಡಿಸುತ್ತಾನೆ, ಎಲ್ಲ ಪುರೋಹಿತ ವರ್ಗದವರನ್ನು ಕ್ರಮಪಡಿಸುತ್ತಾನೆ. ದೇವರೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ